ಜನ ಇದೀಗ ಸರ್ಕಾರಿ ಸ್ಮಶಾನ ಜಾಗದವನ್ನೂ ಕೂಡ ಬಿಡುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಈ ಜಾಗದಲ್ಲೂ ಅಕ್ರಮವಾಗಿ ಬೃಹತ್ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಿ ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿದ್ರು ಇದೀಗ ಇದನ್ನು ತೆರವು ಮಾಡಬೇಕು ಅಂತ ಆದೇಶ ಬಂದಿದೆ ಸ್ಮಶಾನದ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣ ಹೈಕೋರ್ಟ್ ಸೂಚನೆ ಮೇರೆಗೆ ಸ್ಮಶಾನ ಜಾಗ ತೆರವು ಹೀಗೆ ಸಾಕಷ್ಟು ವರ್ಷದ ಹಿಂದೆ ಸರ್ಕಾರಿ ಸ್ಮಶಾನ ಜಾಗದಲ್ಲಿ ಅಕ್ರಮವಾಗಿ ಬೃಹತ್ ವಾಣಿಜ್ಯ ಮಳಿಗೆಯನ್ನ ನಿರ್ಮಾಣ ಮಾಡಲಾಯಿತು ಬೆಂಗಳೂರು ಉತ್ತರ ತಾಲೂಕಿನ ಅಂದ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹನ್ನೆರಡರಲ್ಲಿ ಪುಟ್ಟವೀರಮ್ಮ ಸೇರಿ ಹಲವು ಕುಟುಂಬದ ಸದಸ್ಯರು ಇದರ ಉಪಯೋಗವನ್ನ ಪಡಿತಿದ್ದಾರೆ ಅಂತ ಅಧಿಕಾರಿಗಳು ನ್ಯಾಯಾಲಯದ ಮೊರೆ ಹೋಗಿದ್ರು ಪರಿಶೀಲನೆ ನಡೆಸಿದ ಹೈಕೋರ್ಟ್ ಬೃಹತ್ ಕಟ್ಟಡ ತೆರವು ಮಾಡುವಂತೆ ಪಾಲಿಕೆಯ ರೆವಿನ್ಯೂ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಜೆಸಿಬಿ ಮೂಲಕ ತೆರವು ಮಾಡಲಾಯಿತು ಅಧಿಕಾರಿಗಳು ಕಟ್ಟಡ ತೆರವು ಕುರಿತು ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಪೊಲೀಸ್ ಭದ್ರತೆಯಲ್ಲಿ ತೆರವು ಮಾಡಿದ್ದು ಇದಕ್ಕೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತೆರವು ಕಾರ್ಯಾಚರಣೆ ವೇಳೆ ಪುಟ್ಟವೀರಮ್ಮ ಹಾಗೂ ಹಲವು ಕುಟುಂಬಸ್ಥರು ಹೈಡ್ರಾಮಾ ಮಾಡಿದ್ದಾರೆ ಅರವತ್ತು ವರ್ಷದ ಹಿಂದೆ ಸ್ಮಶಾನವಿತ್ತು ಬಿಬಿಎಂಪಿ ಆದ ಮೇಲೆ ಇಲ್ಲ ಹಾಗಾಗಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಲಾಗಿತ್ತು ವಿದ್ಯುತ್ ನೀರು ಎಲ್ಲಾ ಸೌಲಭ್ಯವನ್ನ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೇ ಅನುಮತಿ ಕೊಟ್ಟಿದ್ದಾರೆ ಆದ್ರೀಗ ಏಕಾಏಕಿ ಜೆಸಿಬಿ ತೆಗೆದುಕೊಂಡು ಬಂದು ವಾಣಿಜ್ಯ ಮಳಿಗೆಗಳನ್ನ ಹೊಡೆದು ಹಾಕಿದ್ದಾರೆ ನಮ್ಮ ಶಾಪ ಅಧಿಕಾರಿಗಳಿಗೆ ತಟ್ಟುತ್ತೆ ಅಂತ ಕಿಡಿಕಾರಿದ್ರು ಒಟ್ಟಾರೆ ಸ್ಮಶಾನ ಜಾಗದಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡ ನ್ಯಾಯಾಲಯದ ಆದೇಶದಂತೆ ತೆರವು ಮಾಡಲಾಗಿದೆ ನೋಟಿಸ್ ನೀಡದೆ ತೆರವು ಮಾಡಿದ ಅಧಿಕಾರಿಗಳ ನಡೆಗೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದು ಕಣ್ಣೀರಿಟ್ಟಿದ್ದಾರೆ ಪ್ರಕಾಶ್ ಪಬ್ಲಿಕ್ ಟಿವಿ ನೆಲಮಂಗ್ಲಾ